ಶ್ರೀ ಕಾಲಭೈರವೇಶ್ವರ ಸ್ವಾಮಿಯನ್ನು ನೆನೆಯುತ್ತಾ ಈ ವಾರದ ನಿಖರವಾದ ಒಂದು ವಾರದ ಸಂಪೂರ್ಣ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಸ್ನೇಹಿತರೊಂದಿಗೆ ಹಣಕಾಸಿನ ವ್ಯವಹಾರ ಮಾಡುವಾಗ ಉದಾಸೀನ ಬೇಡ. ಧಾರ್ಮಿಕ ಕಾರ್ಯಗಳಿಗೆ ದಾನ ಮಾಡುವುದರಿಂದ ಕಷ್ಟಗಳು ದೂರವಾಗುತ್ತೆ ಈ ವಾರ. ನಿಮಗೆ ಒಳ್ಳೆಯ ಉದ್ಯೋಗಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಈ ವಾರ. ಮಕ್ಕಳು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಸಂಭ್ರಮಿಸುತ್ತಾರೆ. ಸೈಟ್ ಮನೆ ಖರೀದಿಸಲು ಒಳ್ಳೆಯ ಸಮಯವಿದು. ವೈಯಕ್ತಿಕ ಸಮಸ್ಯೆಗಳಿಗೆ ಈ ವಾರ ವಿಶೇಷವಾಗಿ ದೇವರ ಕೃಪೆಯಿಂದ ನಿಮಗೆ ನೀವೇ ಪರಿಹಾರವನ್ನು ಕಂಡುಕೊಳ್ತೀರಾ. ವೃಷಭ ರಾಶಿ, ಕೋರ್ಟ್ ಕೇಸ್ಗಳು ಈ ವಾರ ನಿಮ್ಮ ಪರವಾಗಿ ಆಗುತ್ತೆ. ಆರೋಗ್ಯದ ಕಡೆ ಗಮನ ಕೊಡುವುದು ಬಹಳನೇ ಒಳ್ಳೆಯದು. ವ್ಯಾಪಾರದ ವ್ಯವಹಾರದ ಅನಿರೀಕ್ಷಿತ ತಿರುವು ಕಂಡುಬರುತ್ತೆ. ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ, ವ್ಯಾಪಾರಗಳನ್ನ ಮಾಡ್ತಾ ಇದ್ರೆ ವಿಶೇಷವಾದಂತಹ ತಿರುವು ಈ ವಾರ ನಿಮಗೆ ದೊರೆಯುತ್ತೆ. ಕೆಲವು ನಿರ್ಧಾರಗಳನ್ನು ಧೈರ್ಯದಿಂದ ಈ ವಾರ ತೆಗೆದುಕೊಳ್ಬೇಕು ನೀವು. ಇದರಿಂದ ನಿಮ್ಮ ಸಂಗಾತಿಯು ಹರ್ಷವನ್ನು ವ್ಯಕ್ತಪಡಿಸ್ತಾರೆ. ಪ್ರಯಾಣ ಕಾಲದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಈ ವಾರ. ಆರ್ಥಿಕ ಬಿಕ್ಕಟ್ಟು ಅನ್ನೋದು ಈ ವಾರ ವಿಶೇಷವಾಗಿ ನಿಮ್ಮಿಂದ ದೂರ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಚೇತರಿಕೆಯನ್ನು ಈ ವಾರ ನೀವು ಕಾಣಲಿದ್ದೀರಿ. ಮಿಥುನ ರಾಶಿ, ಕದಡಿದ್ದ ಕುಟುಂಬದ ನೆಮ್ಮದಿ ತಿಳಿಗೊಳ್ಳುತ್ತೆ ಈ ವಾರ. ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಚಿಂತೆಯನ್ನು ಮಾಡ್ತೀರಾ. ಅವರ ಪ್ರತಿಭೆಗೆ ತಕ್ಕ ಪುರಸ್ಕಾರ ದೊರೆಯುತ್ತೆ. ವ್ಯವಹಾರದಲ್ಲಿ ಅಧಿಕ ಲಾಭವನ್ನು ಈ ವಾರ ಕಾಣ್ತೀರಾ ನೀವು. ದೈವಾನುಗ್ರಹವಿದ್ದು ನೀವು ಹಮ್ಮಿಕೊಂಡ ಕಾರ್ಯಗಳು ಯಶಸ್ಸನ್ನು ತಂದುಕೊಡುತ್ತೆ. ಬರಲಿರುವ ಹೆಚ್ಚಿನ ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಿಸಬೇಕೆಂದು ನೀವು ಈ ವಾರ ಆಲೋಚಿಸಿದರೆ ಒಳ್ಳೆಯದು. ಕಟಕರಾಶಿ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ನಿಮಗೆ ದಕ್ಕಬೇಕಾದಷ್ಟೇ ನಿಮ್ಮ ಕೈ ಸೇರುವುದು. ಶುಭ ಕಾರ್ಯಗಳು ಸುಸೂತ್ರವಾಗಿ ಈ ವಾರ ನಡೆಯುತ್ತೆ. ಪ್ರಮುಖ ನಿರ್ಧಾರಗಳನ್ನು ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೈಗೊಳ್ಳಬೇಡಿ. ಆರ್ಥಿಕ ಸಫಲತೆ ನಿಮ್ಮಲ್ಲಿ ಪೂರ್ಣ ಧೈರ್ಯವನ್ನು ತುಂಬುತ್ತೆ. ದೂರ ಪ್ರಯಾಣ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಆದಷ್ಟು ಪ್ರಯಾಣವನ್ನು ತಡೆಗಟ್ಟಿ. ಸೋಮವಾರ ಮತ್ತು ಶನಿವಾರ ಉತ್ತಮ ದಿನಗಳು ಅಂತ ಹೇಳ್ಬೋದು. ಸಿಂಹರಾಶಿ, ಸಿಂಹರಾಶಿಯ ವ್ಯಕ್ತಿಗಳು ಈ ವಾರ ವಿಶೇಷವಾಗಿ ಸಾಲ ಅನ್ನೋದನ್ನು ತೀರಿಸ್ತಾರೆ. ದೈನಂದಿನ ಚಟುವಟಿಕೆಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗೋದಿಲ್ಲ. ಸರ್ಕಾರಿ ನೌಕರರಿಗೆ ಬಿಡುವಿಲ್ಲದ ಕೆಲಸ ಇರುತ್ತೆ ಈ ವಾರ. ದಂಪತಿಯಲ್ಲಿ ವಿನಾಕಾರಣ ಜಗಳಗಳು ತಲೆದೋರುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಖಾಸಗಿ ಕಂಪನಿ ಉದ್ಯೋಗಿಗಳಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ. ಮಗಳಿಗೆ ಸೂಕ್ತ ವರ ದೊರೆಯುವ ಸಾಧ್ಯತೆ ಇದೆ. ಭಾನುವಾರ ಹಾಗೂ ಸೋಮವಾರ ವಿಶೇಷವಾಗಿ ನಿಮಗೆ ಶುಭ ದಿನಗಳು ಕಾದಿದೆ. ಕನ್ಯಾರಾಶಿ, ವಿವಾದಗಳು ಇತ್ಯರ್ಥಗೊಂಡು ನೆಮ್ಮದಿಯನ್ನು ಈ ವಾರ ನೀವು ಕಾಣ್ತೀರಾ. ನಿಮ್ಮ ಮೇಲಿನ ಬೃಹತ್ ಜವಾಬ್ದಾರಿಯನ್ನು ಕಳೆದುಕೊಳ್ತೀರಾ. ಈ ಖುಷಿಯಲ್ಲಿ ಮೂರ್ನಾಲ್ಕು ದಿನ ಪ್ರವಾಸವನ್ನು ಕೈಗೊಳ್ತೀರಾ ನೀವು. ಮಹಿಳೆಯರು ಉದ್ವೇಗಕ್ಕೆ ಒಳಗಾಗದೆ ತಾಳ್ಮೆಯಿಂದ ಈ ವಾರ ಕಳಿಬೇಕು. ನಿಮ್ಮ ಸಹನೆಯೇ ಬಾಂಧವ್ಯ ವೃದ್ಧಿಸುತ್ತೆ. ಮಂಗಳವಾರ, ಬುಧವಾರ ಹಾಗೂ ಶುಕ್ರವಾರ ದಿನಗಳು ಶುಭ ದಿನ ಅಂತ ನಿಮಗೆ ಹೇಳ್ಬೋದು. ತುಲಾರಾಶಿ, ನಿಮ್ಮ ಮಾತಿನಲ್ಲಿ ದಾಂಭಿಕತೆ ಅನ್ನೋದು ನುಸುಳದಿರಲಿ. ತಾಯಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸ್ತೀರಾ. ರಕ್ತ ಸಂಬಂಧಗಳು ಹಾಳಾಗದಂತೆ ನೋಡಿಕೊಳ್ಳಿ ಈ ವಾರ. ಅವಶ್ಯಕ ವ್ಯವಹಾರಗಳಿಂದ ನೀವು ಹೆಚ್ಚು ಗಮನವನ್ನು ನೀಡಿದರೆ, ವ್ಯವಹಾರಕ್ಕೆ ಗಮನವನ್ನು ನೀಡಿ ಈ ವಾರ ನೀವು ಕಾರ್ಯಪ್ರವೃತ್ತರಾದರೆ ಮಾತ್ರ ಒಂದು ಬಿಸ್ನೆಸ್ನಲ್ಲಿ ಏನು ಲಾಭವನ್ನು ನೀವು ಪಡಿಬೋದು. ಇನ್ನು ವಿಶೇಷವಾಗಿ ರಾಜಕೀಯ ಪಕ್ಷದಲ್ಲಿ ಉತ್ತಮ ಸ್ಥಾನ ಅನ್ನೋದು ಲಭಿಸುತ್ತೆ ನಿಮಗೆ. ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದು ತೇರ್ಗಡೆ ಆಗುತ್ತಾರೆ. ವಿಶೇಷವಾಗಿ ತುಲಾರಾಶಿಯವರಿಗೆ ಬುಧವಾರ ಹಾಗೂ ಶುಕ್ರವಾರ ಉತ್ತಮ ದಿನಗಳು ಅಂತ ಹೇಳ್ಬೋದು. ವೃಶ್ಚಿಕ ರಾಶಿ, ಮಹತ್ತರ ಕಾರ್ಯವೊಂದು ನಿಮ್ಮಿಂದ ಈ ವಾರ ಜರುಗುತ್ತೆ. ಅದಕ್ಕಾಗಿ ಗೌರವ ಸನ್ಮಾನಗಳು ಹೆಚ್ಚಾಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಕಣ್ಮರೆಯಾಗುವ ಸಾಧ್ಯತೆ ಇದೆ. ವಾರಾಂತ್ಯದಲ್ಲಿ ನೀವು ಮಾಡದಿರುವ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ಬೋದು ಅಥವಾ ಟೀಕೆಗಳಿಗೆ ನೀವು ಗುರಿಯಾಗಬಹುದು. ವಿದ್ಯುತ್ ಪರಿಕರಣಗಳಿಂದ ಹಾನಿ ಸಂಭವವಿದ್ದು ಅವುಗಳಿಂದ ಆದಷ್ಟು ದೂರವಿದ್ದರೆ ಒಳ್ಳೆಯದು. ಈ ವಾರ ವೃಶ್ಚಿಕ ರಾಶಿಯವರಿಗೆ ಅಪಘಾತ ಆಗುವ ಅಥವಾ ಕರೆಂಟ್ನಿಂದ ಯಾವುದಾದ್ರೂ ಒಂದು ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಬಹಳನೇ ಎಚ್ಚರಿಕೆಯಿಂದ ಈ ವಾರ ನೀವು ಕಳೀಬೇಕು. ವಿಶೇಷವಾಗಿ ನಿಮಗೆ ಶನಿವಾರ ಹಾಗೂ ಮಂಗಳವಾರ ವಿಶೇಷ ದಿನಗಳು ಅಂತ ಹೇಳ್ಬೋದು. ಧನುಸ್ಸು ರಾಶಿ, ಹಿರಿಯರ ಆರೋಗ್ಯಕ್ಕಾಗಿ ಆಸ್ಪತ್ರೆ ಖರ್ಚು ಹೆಚ್ಚಾಗುತ್ತೆ. ನಿಮ್ಮ ಶಕ್ತಿ ಮೀರಿ ಕೆಲಸವನ್ನು ಮಾಡಿದರೆ ನೀವು ದೈಹಿಕ ಹಾಗೂ ಮಾನಸಿಕ ಹಿಂಸೆಗಳಿಗೆ ಒಳಗಾಗಬೇಕಾಗ್ಬೋದು. ಕಲಾವಿದರ ಹಾಗೂ ವಿದ್ವಾಂಸರ ಭೇಟಿಯನ್ನು ಮಾಡ್ತೀರಾ. ಭೂ ಸಂಬಂಧಿ ವ್ಯವಹಾರಗಳಿಂದ ಒಳಿತನ್ನು ನೀವು ಕಾಣ್ತೀರಾ ಈ ವಾರ. ಸಂಗಾತಿಯ ಸಲಹೆಯಂತೆ ನಡೆದರೆ ಒಳಿತನ ನೀವು ಕಾಣ್ಬೋದು. ಈ ವಾರ ಸ್ವಲ್ಪ ದಾನಗಳನ್ನು ಮಾಡಿದ್ರೆ ನೆಮ್ಮದಿ ಅನ್ನೋದು ನಿಮಗೆ ಸಿಗುತ್ತೆ. ವಿಶೇಷವಾಗಿ ನಿಮಗೆ ಬುಧವಾರ ಹಾಗೂ ಗುರುವಾರ ಶುಭ ದಿನ ಅಂತ ಹೇಳ್ಬೋದು. ಮಕರ ರಾಶಿ, ಅನಿರೀಕ್ಷಿತವಾಗಿ
ಸಾಧು ಸಂತರ ಭೇಟಿಯನ್ನು ಮಾಡ್ತೀರಾ ನೀವು, ಗೊಂದಲಗಳು ತಿಳಿಯಾಗುತ್ತೆ. ಸದ್ಯದಲ್ಲಿ ಒಂದು ಸಿಹಿ ಸುದ್ದಿಯನ್ನು ಕೇಳಲಿದ್ದೀರಿ. ನಿಮ್ಮ ಹೆಸರು ಮತ್ತು ಒಳ್ಳೆಯತನ ದುರುಪಯೋಗ ಆಗದಂತೆ ನೋಡಿಕೊಳ್ಬೇಕು. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ತಾರೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ಈ ವಾರ. ಮಕರ ರಾಶಿ ವ್ಯಕ್ತಿಗಳಿಗೆ ಗುರುವಾರ ಹಾಗೂ ಶುಕ್ರವಾರ ಉತ್ತಮ ದಿನಗಳು ಅಂತ ಹೇಳ್ಬೋದು. ಕುಂಭರಾಶಿ, ನೀವು ಹಮ್ಮಿಕೊಂಡ ಕಾರ್ಯ ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತೆ. ಕೃಷಿಕರಿಗೆ ಹಾಗೂ ಕೈಗಾರಿಕೋದ್ಯಮಿಗಳಿಗೆ ಹೆಚ್ಚಿನ ಲಾಭ ಬರುತ್ತೆ ಈ ವಾರ. ಕುಟುಂಬ ಸದಸ್ಯರ ಬೆಂಬಲ ನಿಮಗಿರುತ್ತೆ. ದೈನಂದಿನ ಕೆಲಸಗಳು ನಿರಂತರವಾಗಿ ಮುಂದುವರಿಯುತ್ತೆ. ಮನಸ್ಸಿನ ಅನಿಸಿಕೆಗಳನ್ನು ಹಿರಿಯರ ಮುಂದೆ ಅಥವಾ ಹಿತೈಷಿಗಳ ಮುಂದೆ ಹೇಳ್ಕೊಳ್ಳೋದಕ್ಕೆ ಒಳ್ಳೆಯ ಸಕಾಲ ಅಂತ ಹೇಳ್ಬೋದು. ಇನ್ನು ಆಕಸ್ಮಿಕವಾಗಿ ಧನಲಾಭ ಅನ್ನೋದಾಗುತ್ತೆ. ವಿಶೇಷವಾಗಿ ನಿಮಗೆ ಸೋಮವಾರ ಅದ್ಭುತವಾದ ದಿನ ಅಂತ ಹೇಳ್ಬೋದು. ಮೀನರಾಶಿ, ನ್ಯಾಯಾಲಯದ ವ್ಯಾಜ್ಯಗಳು ನಿಮ್ಮ ಪರವಾಗಿ ಆಗುತ್ತೆ. ವೈಯಕ್ತಿಕ ಜೀವನ ಉತ್ತಮಗೊಳ್ಳುತ್ತೆ ಈ ವಾರ. ಸರ್ಕಾರಿ ಉನ್ನತ ಅಧಿಕಾರಿಗಳಿಗೆ ಸ್ಥಾನ ಪಲ್ಲಟ ಯೋಗವಿದೆ. ಹಳೆ ಮನೆ ರಿಪೇರಿಯನ್ನು ಮಾಡ್ತೀರಾ ಅಥವಾ ಹಳೆ ಮನೆಯನ್ನು ಮಾರಾಟವನ್ನು ಮಾಡ್ತೀರಾ ಸಡನ್ ಆಗಿ. ಸಹಕಾರ ಸಂಸ್ಥೆಗಳಿಂದ ಧನ ಸಹಾಯ ಕೂಡ ನಿಮಗೆ ದೊರೆಯುತ್ತೆ. ಸಾಮಾಜಿಕ ಗೌರವ ಆಧಾರಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇದೆ. ವಿಶೇಷವಾಗಿ ಈ ವಾರ ಮೀನರಾಶಿಯವರಿಗೆ ಮಿಶ್ರ ಫಲದ ಜೊತೆಗೆ ಶುಭಯೋಗಗಳು ಹೆಚ್ಚು ಅಂತ ಹೇಳ್ಬೋದು. ಈ ವಾರ ಮೀನರಾಶಿಯವರಿಗೆ ಒಳಿತಾಗುವುದು ಹೆಚ್ಚು. ಈ ವಿಶೇಷವಾದ ವಾರ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.